अस्माकं आचार्यानीत भारती देवो नारायण श्रीशा देवी मंगल देवता निन्ने मत्तु इदिना बेरे बेरे रीतियल्ली नम्म परिसरद बग्गे चिंतने नडेदिदे ಪರಿಸರದ ಬಗ್ಗೆ ಚಿಂತನೆ ನಡೆದಿದೆ. ನಮ್ಮ ಪ್ರಾಕೃತಿಕ ಪರಿಸರ, ಗ್ರಾಮ ದೇವತೆಗಳು, ನಮ್ಮ ಹಳೆಯ ಸಂಸ್ಕೃತಿ, ನಮ್ಮ ಹಳೆಯ ಸಾಹಿತ್ಯ, ಗ್ರಾಮೀಣ ಸಾಹಿತ್ಯ, ಗ್ರಾಮೀಣ ಸಾಹಿತ್ಯ, ಗ್ರಾಮೀಣ ಸಂಸ್ಕೃತಿ, ಗ್ರಾಮೀಣ ಪರಿಸರ, ಗ್ರಾಮ ದೇವತೆಗಳು ಎಲ್ಲ ಎರಡು ದಿನಗಳಲ್ಲಿಯೂ ಕೂಡ ಪರಿಸರ ಪ್ರಜ್ಞೆ ಅದನ್ನು ಜಾಗೃತಗೊಳಿಸುವಂಥ ಉಪನ್ಯಾಸಗಳು ನಡೆದಿವೆ. ನಮ್ಮ ದೊಡ್ಡ ರಂಗೇಗೌಡರು ಬಹಳ ಸುಂದರವಾಗಿ ಆ ಜಾನಪದ ಸಾಹಿತ್ಯದ ಸೊಬಗು ಅದನ್ನು ನಮಗೆ ಎತ್ತಿ ತೋರಿಸಿದ್ದಾರೆ. ಜಾನಪದ ಸಾಹಿತ್ಯ, ಜಾನಪದ ಜೀವನ ಎಲ್ಲ ಸಹಜ ಜೀವನ, ಹಾಡುಗಳಲ್ಲಿ ಕೂಡ ಎಷ್ಟು ಅಂತಸ್ಸತ್ತು ತುಂಬಿದೆ, ಎಷ್ಟು ಸಹಜವಾಗಿ ಯಾವುದೇ ಥರದ ಕೃತಕತೆ ಇಲ್ಲದೆ ಆ ಸಾಹಿತ್ಯ ಹೇಗೆ ಹೊರಹೊಮ್ಮಿದೆ. ಗ್ರಾಮೀಣ ಜೀವನವೂ ಹಾಗೆ, ಅಲ್ಲಿ ಯಾವ ಥರದ ಕೃತಕತೆ ಇಲ್ಲ. ಇವತ್ತು ಯಾಂತ್ರಿಕ ಜೀವನ, ಇವತ್ತಿನ ಜೀವನ ಬರೀ ಯಾಂತ್ರಿಕ ಜೀವನ, ಎಲ್ಲ ಕೃತಕ ಜೀವನ, ಎಲ್ಲ ಪದಾರ್ಥಗಳು ಕೃತಕ, ಎಲ್ಲವೂ ಕೂಡ ಕೃತಕವಾಗಿದೆ. ಆ ಸರಳ ಜೀವನ, ಸರಳವಾದ ಆಹಾರ ಪದ್ಧತಿ, ಸರಳವಾದ ಸಾಹಿತ್ಯ, ಅಂತಹ ಒಂದು ಇವತ್ತು ದೇಶದ ಅಭಿವೃದ್ಧಿ ಎಂದರೆ ಅಭಿವೃದ್ಧಿ ಮತ್ತಾವುದಲ್ಲ, ಎಲ್ಲ ನೆಲಗಳನ್ನೆಲ್ಲ ಪರಿವರ್ತನೆ ಮಾಡಿ ಯಂತ್ರೀಕರಣ ಮಾಡಿ ಅದೇ ಅಭಿವೃದ್ಧಿ. ಅಭಿವೃದ್ಧಿ ಕಾರ್ಯ ಎಲ್ಲ ಅಭಿವೃದ್ಧಿ ಆಗ ಅಭಿವೃದ್ಧಿ ಆಗುವ ಏನು ಅಂತ ಕೇಳಿದರೆ ನಾನು ತಿಳ್ಕೊಂಡು ಏನೋ ಭಾರಿ ಸಸ್ಯ ಸಮೃದ್ಧಿ, ಕಾನನ ಸಮೃದ್ಧಿ, ಮರ ಗಿಡಗಳು ಎಲ್ಲ ಬೆಳೆಸಿ ಒಳ್ಳೆ ಉತ್ಪಾದನೆ ಕಾರ್ಯ ಅಂತ. ಅಭಿವೃದ್ಧಿ ಅಂದರೆ ಬರೀ ಯಂತ್ರಗಳ ಕೈಗಾರಿಕೆಗಳ ಸ್ಥಾಪನೆ. ಅದು ಗ್ರಾಮದ ಒಂದು ಇವತ್ತು ಗ್ರಾಮೀಣ ಜನರು ದೊಡ್ಡ ರಂಗೇಗೌಡರು ಹೇಳಿದಂತೆ ಇಂಥ ಆಶೆಗೆ ಅವರು ಮಾರಾಗಿ ತಮ್ಮ ಭೂಮಿಯನ್ನು ಹೆಚ್ಚು ಹಣ ಕೊಡ್ತಾರೆ. ಭೂಮಿಯನ್ನು ಮಾರಾಟ ಮಾಡಿ ಅದನ್ನು ಕಾರ್ಖಾನೆಗಳಿಗೆ ಕೊಟ್ಟು ಅಲ್ಲಿ ಕೆಲಸ ಸಿಗ್ತದೋ ಅಂತ ಕಾಯ್ತಾ ಇದ್ದಾರೆ. ಎಂಥ ಸ್ವತಂತ್ರ ಜೀವನ ಬಿಟ್ಟು ಗುಲಾಮ ಜೀವನ, ತಮ್ಮ ಉತ್ತಮವಾದ ಆ ಭೂ ಸಂಪತ್ತನ್ನು ಯಂತ್ರೀಕರಣಕ್ಕಾಗಿ ಅದನ್ನು ಮಾರಾಟ ಮಾಡು. ಒಂದು ಅಭಿವೃದ್ಧಿ ಕಾರ್ಯ ಅಂದರೆ ಗ್ರಾಮ ವಿನಾಶಕಾರಿಯಾಗಿ ಈ ಥರದ ಪರಿಸ್ಥಿತಿ. ಇದರ ಕಡೆಗೆಲ್ಲ ನಮಗೆ ಗಮನ ಕೊಟ್ಟು ನಮ್ಮ ಭಾಷೆಯನ್ನು ಪ್ರೀತಿಸಿ, ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸಿ, ನಮ್ಮ ಪರಿಸರ ಇದೆಲ್ಲವನ್ನು ನಮ್ಮ ಸಾಹಿತ್ಯ, ಗ್ರಾಮೀಣ ಸಾಹಿತ್ಯ, ನಮ್ಮ ಸಾಹಿತ್ಯ, ನಮ್ಮ ಪರಿಸರ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಇದರ ಬಗ್ಗೆ ಪ್ರೇಮ ಬೆಳೆಸಬೇಕು. ಆಗ ಮಾತ್ರ ನಾಡಿನ ಅಭಿವೃದ್ಧಿ ಆ ರೀತಿಯ ನಮ್ಮ ಮುಂದೆ ಹೋಗಬೇಕು. ಮುಂದೆ ಹೋಗುವಾಗ ನಾವು ಮಗು, ಚಿಕ್ಕ ಮಗು ತಂದೆಯ ಬೆನ್ನೇರಿ ತಂದೆಗಿಂತ ಹೆಚ್ಚು ಮುಂದೆ ಹೋಗ್ಬೋದು, ಹೆಚ್ಚು ತೋರಬಹುದು. ತಂದೆಯ ಬೆನ್ನು ಏರಿದ್ದರಿಂದ ಆ ಮಗು ಚಿಕ್ಕದಾಗಿದ್ದರೂ ಕೂಡ ತಂದೆಯ ಬೆನ್ನಿನ ಮೇಲಿರೋ ಮಗು ತಂದೆಗಿಂತ ಹೆಚ್ಚು ಕಾಣಬಹುದು. ಅದರಂತೆ ನಾವು ಕೂಡ ನಮ್ಮ ಹಿಂದಿನ ಸಂಸ್ಕೃತಿಯ ಬೆನ್ನ ಮೇಲೆ ಏರಿ ಅದನ್ನು ಮತ್ತಷ್ಟು ಹೆಚ್ಚಿನ ಪ್ರಗತಿ ಅದನ್ನು ನಾವು ಪಡೆಯಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಮ್ಮ ದೃಷ್ಟಿಯನ್ನು ಮುಂದಕ್ಕೂ ಸಾಗಬೇಕು, ಹಿಂದಕ್ಕೂ ನೋಡಬೇಕು. ಆ ರೀತಿಯ ಮನೋಭಾವ ನಮ್ಮಲ್ಲಿ ಬೆಳೆಯಬೇಕು. ನಮ್ಮ ಸಂಧ್ಯಾ ಪೈಗಳಂತೂ ಅವರ ಕಥೆಗಳನ್ನು ನಾನು ಕೂಡ ಅವರ ಮಕ್ಕಳಿಗೆ ಹೇಳಿದಂತೆ ಅವರ ಕಥೆಗಳನ್ನು ಕೇಳ್ತಾ ಇರಬೇಕು. ಅಷ್ಟು ಚೆನ್ನಾಗಿ ಅನೇಕ ಘಟನೆಗಳನ್ನು ಹೇಳಿದ್ದಾರೆ. ಒಂದೊಂದು ಕಥೆಗಳಿಂದ ನಾವು ಸ್ಫೂರ್ತಿ ಪಡೆಯಬಹುದು. ರಾಮಾಯಣದಲ್ಲಿ ರಾಮನಿಗೆ ವಿಶ್ವಾಮಿತ್ರರು ಕಥೆಗಳ ಮುಖಾಂತರ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಮಹಾಭಾರತದಲ್ಲಿ ಪಾಂಡವರಿಗೆ ಋಷಿಗಳು ಬಂದು ಅನೇಕ ಕಥೆಗಳನ್ನು ಹೇಳಿದ್ದಾರೆ. ಕಥೆಗಳ ಮುಖಾಂತರ ನಮ್ಮ ಪ್ರಾಚೀನರು ನಮ್ಮ ಜನರಿಗೆ
ಅದರಲ್ಲಿ ಮಕ್ಕಳಿಗೆ ಒಳ್ಳೆಯ ವ್ಯಕ್ತಿತ್ವ ಬರುವ ರೀತಿಯಲ್ಲಿ ರೂಪಿಸುವ ಕಾರ್ಯ ಹಿತೋಪದೇಶ ಇರಬಹುದು, ಪಂಚತಂತ್ರ ಇರಬಹುದು, ಕಥಾ ಸರಿತ್ ಸಾಗರ ಎಲ್ಲದರ ಮುಖಾಂತರ ಕಥೆಯ ಮುಖಾಂತರ ಶಿಕ್ಷಣ ನೀಡುವಂಥ ಪರಂಪರೆ ಮೊದಲಿಂದಲೂ ಕೂಡ ಬಂದಿದೆ. ತರಂಗದಲ್ಲಿ ಅದನ್ನೇ ಮುನ್ನಡೆಸ್ತಾ ಇದ್ದಾರೆ. ನಾನು ಪ್ರತಿ ತರಂಗದಲ್ಲಿ ಕೂಡ ಅವರ ಸಂಪಾದಕೀಯ ನೋಡು, ಅಲ್ಲಿ ಒಂದು ಕಥೆ ಇದ್ದೇ ಇತ್ತು. ಆ ರೀತಿಯ ಒಂದು ಸೇವೆಯನ್ನು, ಸಾಹಿತ್ಯ ಸೇವೆಯನ್ನು ಸಂಧ್ಯಾಪೈಗಳು ನಡೆಸ್ತಾ ಇದ್ದಾರೆ. ಅವರ ಒಂದು ಕಾರ್ಯದ ಬಗ್ಗೆ ನಾವು ತಮ್ಮ ವಿಶಿಷ್ಟವಾದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಬ್ಬರು ಕೂಡ ಇವತ್ತು ಆಗಮಿಸಿ ನಮಗೆ ಒಳ್ಳೆಯ ರೀತಿಯ ಜನರಿಗೆ ಜಾಗೃತಿ ಮೂಡುವಂಥ ಉಪನ್ಯಾಸ ನೀಡಿದ ಇಬ್ಬರನ್ನು ಕೂಡ ಅಭಿನಂದಿಸಿ, ಶ್ರೀಕೃಷ್ಣನ ಅವ ಇಬ್ಬರು ಕೃಷ್ಣರಂಗ, ಅವರು ದೊಡ್ಡ ರಂಗೇಗೌಡರು, ಇವರು ತರಂಗ, ಎಲ್ಲ ರಂಗವೇ ಇದೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಭಿನಂದಿಸಿ ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸ್ತೇವೆ.